ರಾಜ ದಶರಥನ ಜನ್ಮ ಹಾಗೂ ಅವರ 9 ಪತ್ನಿಯರ ಜನ್ಮ ಈ ಕಲಿಯುಗದಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಆಗಿದೆ ಅನ್ನೋದರ ಬಗ್ಗೆ ದೀಪಕ್ ಗಾವಡ ಅವರು ಹೇಳುತ್ತಾರೆ. ದೀಪಕ್ ಗಾವಡ ಅವರು ಹೇಳುತ್ತಾರೆ, ನಾನು ಆತ್ಮ ಸಾಕ್ಷಾತ್ಕಾರಿ ಪುರುಷನಲ್ಲ, ನನಗೆ ಭವಿಷ್ಯ ಹೇಳಲು ಬರುವುದಿಲ್ಲ, ನಾನು ನನ್ನ ಕನಸಿನ ವಿಚಾರ ಹೇಳುತ್ತಿಲ್ಲ, ನನ್ನ ಕಾಲ್ಪನಿಕ ವಿಚಾರ ಅಲ್ಲ, ನಾನು ರಾಣಿ ಅವರೇ ದುರ್ಗಾ ಮಾತೆ ಅವರೇ ಹೇಳಿದ್ದನ್ನೇ ಹೇಳುತ್ತೇನೆ ಅಂತ ಅವರು ಹೇಳುತ್ತಾರೆ. ದೀಪಕ್ ಗಾವಡ ಇವರಿಗೆ ದುರ್ಗಾಮಾತೆಯವರು 2017ರಲ್ಲಿ ದರ್ಶನ ಕೊಟ್ಟಾಗ ಹೇಳಿದ್ದು, ಮಗ ನೀನು ದಶರಥ ರಾಜ ಹಾಗೂ ನಿನ್ನ 9 ಪತ್ನಿಯರು ಜನಿಸಿದ್ದಾರೆ. 9 ಪತ್ನಿಯರು ನಿನಗೆ ಹಿಂದಿನ ಜನ್ಮದಲ್ಲಿ ಯಾವ ಯಾವ ಜನ್ಮದಲ್ಲಿ ಸಿಕ್ಕಿದ 9 ಪತ್ನಿಯರು ಅಂತ ಹೇಳಿದರು. ಅದಕ್ಕಿಂತ ಮೊದಲು 2013ರಲ್ಲಿ ಹಾಗೂ 2014ರಲ್ಲಿ ದುರ್ಗಾಮಾತೆ ಅವರು ಶಂಕರ್ ಬಾಬಾ ಪಾರ್ವತಿ ಮಾದರೆ ದೇವರು. ದೀಪಕ್ ಗಾವಡ ಇವರಿಗೆ ಕನಸಿನಲ್ಲಿ ನೀನು ದಶರಥ ರಾಜ ಅಂತ ಸುಮಾರು ಸಲ ಕನಸಿನಲ್ಲಿ ಹೇಳಿದರು ಹಾಗೂ ಆವಾಗ 3 ಪತ್ನಿಯರ ಬಗ್ಗೆ ಮಾತ್ರ ಹೇಳಿದರು. ಕೌಸಲ್ಯ ಜನ್ಮ ರಾಮನಗರದಲ್ಲಿ ಹಾಗೂ ಸುಮಿತ್ರಿಯ ಜನ್ಮ ಪೋಸೋಲಿಯಲ್ಲಿ ಹಾಗೂ ಕೆಕೆ ಜನ್ಮ ಜೋಯಿಡಾದಲ್ಲಿ ಆಗಿದೆ ಅಂತ ಕನಸಿನಲ್ಲಿ ಹೇಳಿದರು ಅಂತ ದೀಪಕ್ ಗಾವಡ ಅವರು ಹೇಳುತ್ತಾರೆ. ನನ್ನ 9 ಪತ್ನಿಯರು ಹಾಗೂ 14 ದೇವರ ಅವತಾರ ಆಗುವುದನ್ನು ನೋಡಿ ನನ್ನ ಹಿಂದೆ ಒಬ್ಬ ದೇವಮಾನವ ತಾಂತ್ರಿಕ ನಿರ್ಗುಣ ರೂಪದಲ್ಲಿ ಬೆನ್ನತ್ತಿ 2015ರಲ್ಲಿ ನನ್ನ ಮನೆಗೆ ಬಂದಿದ್ದ. ಅವನು ದುರ್ಗಾಮಾತೆ ಹಾಗೂ ಶಂಕರ ಬಾಬಾ ಪಾರ್ವತಿ ಮಾತೆಯವರಿಗೆ ಹೇಳುತ್ತಾನೆ, ತನಗೆ ಕೂಡ 9 ಪತ್ನಿಯರು ಮತ್ತು ದೇವರು ಅಸುರರನ್ನು ತನ್ನ ಮಕ್ಕಳಾಗಿ ಮಾಡಲು ಬೇಡುತ್ತಿದ್ದಾನೆ, ಕೊಡುವುದಿಲ್ಲ, ಆದರೆ ನಿನ್ನ ಮಗ ದೀಪಕನಿಗೆ ಸಾಯಿಸುತ್ತೇನೆ ಅಂತ ದಿನ ರಾತ್ರಿ ಜಗಳವಾಡುತ್ತಾ ಇದ್ದಾನೆ. ಆ ತಾಂತ್ರಿಕನು 2017ರಿಂದ ನನ್ನ ಶರೀರವನ್ನು ಹಿಡಿದುಕೊಂಡು ದೇವರ ಜೊತೆ ಜಗಳವಾಡುತ್ತಾ ಇವತ್ತಿಗೆ 8 ವರ್ಷ 5 ತಿಂಗಳಾಯಿತು, ಇನ್ನೂ ನನ್ನನ್ನು ಬಿಟ್ಟು ಅವನ ಶರೀರದಲ್ಲಿ ಇನ್ನೂ ವಿಲೀನ ಆಗಲಿಲ್ಲ. ಅವನು 8 ವರ್ಷ ಆಯಿತು, ನನ್ನ ಮದುವೆ ಆಗಲು ಕೊಡಲಿಲ್ಲ, ಅವನು ನನ್ನನ್ನು ದಿನರಾತ್ರಿ ಪ್ರತಾಡಿತ ಮಾಡುತ್ತಾ ಇದ್ದಾನೆ ಅಂತ ದೀಪಕ್ ಗಾವಡ ಅವರು ಹೇಳುತ್ತಾರೆ. ಹೊಸ ಅಪ್ಡೇಟ್ಗಾಗಿ ರಾಣಿಬಾ ತ್ರೈಮಾತಾ ನ್ಯೂಸ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ದೀಪಕ ಗಾವಡ ಫಾಲೋ ಮಾಡಿ.